ಇನ್ನು ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊನೆಗೂ ದುರಸ್ತಿಯಾಗಿದೆ. ರೈತರ ಮೊಗದಲ್ಲಿ ಈ ಮೂಲಕವಾಗಿ ಮಂದಹಾಸ ಮೂಡಿದೆ. 19ನೇ ಕ್ರಸ್ಟ್ ಗೇಟ್ ದುರಸ್ತಿಯಾಗ್ತಾ ಇದ್ದಂತೆ ರೈತರು ಸಂತಸಗೊಂಡಿದ್ದಾರೆ. ಇನ್ನು ಆ ಕ್ರಸ್ಟ್ ಗೇಟ್ ದುರಸ್ತಿಯಾದ ಒಂದೇ ಒಂದು ದಿನದಲ್ಲಿ ಸರಿಸುಮಾರು 2 TMC ನೀರು ಜಲಾಶಯಕ್ಕೆ ಹರಿದು ಬಂದಿದೆ. ತುಂಗಭದ್ರಾ ಜಲಾಶಯದಲ್ಲಿ ಮತ್ತೆ ಜೀವಕಳೆ ಬಂದಿದೆ. 2 ದಿನಗಳ ಹಿಂದೆ ಗೇಟ್ ಅಳವಡಿಕೆ ಮಾಡಿದ ನಂತರ ಈಗ ನೀರು ಸಂಗ್ರಹವಾಗ್ತಾ ಇದೆ. ಜಲಾಶಯದಲ್ಲಿ ಈಗ 78.808 TMC ನೀರು ಸಂಗ್ರಹ ಆಗಿದೆ. ಸರಿಸುಮಾರು 105 TMCಯಷ್ಟು ಸಾಮರ್ಥ್ಯದ ಜಲಾಶಯ ಇದು. 105 TMCಯಷ್ಟು ನೀರು ಭರ್ತಿಯಾಗಿತ್ತು, ಸಂಪೂರ್ಣವಾಗಿ ಜಲಾಶಯ ಭರ್ತಿಯಾಗಿತ್ತು. 108 TMC ಸಾಮರ್ಥ್ಯ ಇರುವಂತಹ ಜಲಾಶಯ ಇದು. 108 TMC ನೀರು ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಆದರೆ 19ನೇ ಕ್ರಸ್ಟ್ ಗೇಟ್ ಕಟ್ಟಾಗಿರೋ ಕಾರಣಕ್ಕಾಗಿ ನೀರನ್ನು ಅನಿವಾರ್ಯವಾಗಿ ಹರಿದು ಬಿಡಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಗಿತ್ತು. ಆದರೆ ಸತತವಾಗಿ 6 ದಿನಗಳವರೆಗೆ ಕಾರ್ಯಾಚರಣೆ ನಡೆಸಿದ ಬಳಿಕ ಅನೇಕ ಸಿಬ್ಬಂದಿಗಳು, ಈ ಒಂದು ಅನೇಕ ತಂತ್ರಜ್ಞರು ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ತಮ್ಮ ಜೀವವನ್ನು ಪಣಕ್ಕಿಟ್ಟು ಕ್ರಸ್ಟ್ ಗೇಟ್ಗಳನ್ನು ಹಂತ ಹಂತವಾಗಿ ಅಳವಡಿಕೆ ಮಾಡುವಂತಹ ಕೆಲಸಕ್ಕೆ ಅಂತ ಮುಂದಾದರು. ಇನ್ನು ಹಂತ ಹಂತವಾಗಿ ಈ ಒಂದು ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯದಲ್ಲೂ ಕೂಡ ಯಶಸ್ವಿ ಕೂಡ ಆದರು. ಒಟ್ಟು 5 ಗೇಟ್ಗಳನ್ನು ಅಳವಡಿಕೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಸ್ಟಾಪ್ ಲಾಕ್ ಗೇಟ್ಗಳನ್ನು 5 ಸ್ಟಾಪ್ ಲಾಕ್ ಗೇಟ್ಗಳನ್ನು ಅಳವಡಿಕೆ ಮಾಡುವಲ್ಲಿ ಯಶಸ್ವಿಯಾದ ಬಳಿಕ ಈಗ ನೀರಿನ ಹರಿವು ಕೂಡ ನಿಂತಿದೆ. ಅದೇ ರೀತಿಯಾಗಿ ಜಲಾಶಯಕ್ಕೂ ಕೂಡ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ನಾಗರಾಜ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ತುಂಗಭದ್ರಾ ಜಲಾಶಯ ರೈತರ ಮೊಗದಲ್ಲಿ ಈಗ ಮಂದಹಾಸ ಮೂಡ್ತಾ ಇದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಕಾರ್ಯಾಚರಣೆ ಯಾವ ರೀತಿಯಾಗಿತ್ತು, ಒಳಹರಿವಿನ ಪ್ರಮಾಣ ಈಗ ಯಾವ ರೀತಿಯಾಗಿ ಇದೆ, ಅದೇ ರೀತಿಯಾಗಿ ಎಷ್ಟು ದಿನಗಳಲ್ಲಿ ಜಲಾಶಯ ಭರ್ತಿಯಾಗಬಹುದು ಅಂತ? ಸಂತೋಷ್, ಖಂಡಿತಲ್ಲೂ ಕೂಡ ಏನಂದ್ರೆ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋಗಿ ಸರಿಸುಮಾರು ತುಂಗಭದ್ರಾ ಜಲಾಶಯದ 35ಕ್ಕೂ ಹೆಚ್ಚು TMC ನೀರನ್ನ ನದಿಗೆ ವ್ಯರ್ಥವಾಗಿ ಹರಿಬಿಡ್ಲಾಗ್ತದೆ. ಯಾಕಂತಂದ್ರೆ 19ನೇ ಏನು ಗೇಟ್ನ ಹೊತ್ತು ಅಲ್ಲಿ ಏನಂದ್ರೆ ಕ್ರಸ್ಟ್ ಗೇಟ್ ಅಥವಾ ಅದು ಏನಾದರೂ ಸ್ಟಾಪ್ ಲಾಕ್ ಗೇಟ್ ಅಳವಡಿಸಬೇಕಾದ್ರೆ ಅಲ್ಲಿನ ಖಂಡಿತಲ್ಲೂ ಕೂಡ 35ಕ್ಕೂ TMC ನೀರು ಹೊತ್ತು ವ್ಯರ್ಥವಾಗಿತ್ತು. 105 TMC ಸಾಮರ್ಥ್ಯದ ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 70 TMC ಮಾತ್ರ ಅಂದ್ರೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಇರುವಂತದ್ದು ಅಂದ್ರೆ ಇತ್ತು ಅಂತ ಹೇಳ್ಬೋದು. ಆದ್ರೆ ಏನು ಕನ್ನಯ್ಯ ನಾಡೋರ ಜಲಾಶಯ ತಜ್ಞ ಮತ್ತು ಅಷ್ಟ ಏನು ಕ್ರಸ್ಟ್ ಗೇಟ್ಗಳ ತಜ್ಞ ಅಂತ ಹೇಳಿದ್ರೆ ಕನ್ನಯ್ಯ ನಾಡೋರ ನೇತೃತ್ವದಲ್ಲಿ ಸತತ 1 ವಾರಗಳ ಕಾಲ ಏನು ಕಾರ್ಯಾಚರಣೆ ನಡೀತು ಮತ್ತು ಸ್ಟಾಪ್ ಲಾಕ್ ಗೇಟ್ ಅಳವಡಿಸುತ್ತ ಕಾರ್ಯ ನಡೀತು. ಇಂಥ ಸಂದರ್ಭದಲ್ಲಿ ಮೊನ್ನೆ ತಾನೇ ಸ್ಟಾಪ್ ಲಾಕ್ ಸರಿಸುಮಾರು ಏನು 5ಕ್ಕೂ ಹೆಚ್ಚು ಸ್ಟಾಪ್ ಲಾಕ್ ಗೇಟ್ಗಳನ್ನು ಅಳವಡಿಸುವ ಮೂಲಕ ಜಲಾಶಯ ನೀರನ್ನ ವ್ಯರ್ಥವಾಗಿ ನದಿಗೆ ಹೋಗಲಾರಂತೆ ತಡೆ ಮಾಡಿದ್ರೆ ಅಂತ ಹೇಳುದು. ಆ ಕಾರಣಕ್ಕಾಗಿ ಈಗ ಜಲಾಶಯದಲ್ಲಿ ಸರಿಸುಮಾರು 70 TMC 74 TMC ಜಲಾಶಯ ಸಾಮರ್ಥ್ಯ ಹೆಚ್ಚುವರಿಯಾಗಿದೆ ಅಂತ ಹೇಳ್ಬೋದು. ಸರಿಸುಮಾರು 2-3 ದಿನಗಳಲ್ಲಿ 4 TMC ನೀರು ಹರಿದು ಬಂದಿದೆ. ಅದರ ಜೊತೆಗೆ ಜಲಾಶಯ ಒಳಹರಿವು ಕೂಡ ಸರಿಸುಮಾರು 35,000 ಕ್ಯುಸೆಕ್ ಒಳಹರಿವು ಇರುವಂತದ್ದು. ಇದೇ ಪ್ರಮಾಣದಲ್ಲಿ ನೀರು ಬಂದ್ರೆ ಖಂಡಿತಲ್ಲೂ ಕೂಡ ಒಂದೇ ವಾರದಲ್ಲಿ ಜಲಾಶಯ ತುಂಬುವ ಲಕ್ಷಣ ಇರುವಂತದ್ದು. ಆ ಕಾರಣಕ್ಕಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಅಂದ್ರೆ ಏನು ಸ್ಟಾಪ್ ಲಾಕ್ ಗೇಟ್ ಅಳವಡಿಸಿದ ನಂತರ ಇದೀಗ ಜಲಾಶಯದಲ್ಲಿ 4 TMC ನೀರು ಸಂಗ್ರಹವಾಗಿರುತ್ತದ್ದು ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ಅದೇ ರೀತಿಯಾಗಿ ಏನ ಒಳಹರಿವು ಕೂಡ ಬರ್ತಾ ಇರ್ಲಿ, ಇದೇ ರೀತಿ ಬರ್ತಾ ಇದ್ರೆ ಖಂಡಿತಲ್ಲೂ ಕೂಡ ಜಲಾಶಯ ತುಂಬುತ್ತೆ ಅಂತೇಳಿ ರೈತರ ಆಶಾಭಾವನ ಆಗಿರುತ್ತೆ. ಆ ಕಾರಣಕ್ಕಾಗಿ ಈಗಾಗಲೇ 2-3 ದಿನಗಳಲ್ಲಿ 4 TMC ನೀರು ಸಂಗ್ರಹವಾಗಿದೆ. ಇನ್ನೂ ಏನಂದ್ರೆ ಸರಿಸುಮಾರು 10 ದಿನಗಳ ಕಾಲ ಇದೇ ರೀತಿ ಒಳಹರಿವು ಬಂದ್ರೆ ಅಂದ್ರೆ 30,000-40,000 ಒಳಹರಿವು ಬಂದ್ರೆ ಖಂಡಿತಲ್ಲೂ ಕೂಡ ಜಲಾಶಯ ತುಂಬುವ ಲಕ್ಷಣ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.